ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಹರ್ಷಿ ಆನಂದ್ ಗುರುಜಿಯವರ ಆಶ್ರಮಕ್ಕೆ ಹೋಗಿದ್ವಿ. ಅದೇನೋ ಅಭಿಷೇಕ ಐತಂತೆ. ಒಂದು 10 ದಿನದವರೆಗೂ ಹೋಗಿದ್ವಿ. ಅಲ್ಲಿ ಹೋದ ತಕ್ಷಣನೇ ನೋಡಿದ್ವಿ ತುಂಬ ಚೆನ್ನಾಗಿದೆ. ಬಟ್ ಏನು ಜನ ಅಪ್ಪ ಅಂತಂದರೆ ಅಪ್ಪ ಎಲ್ಲರೂ ಕೂಡ ಇದು ಜಿ ಕನ್ನಡದಲ್ಲಿ ಏನು ತೋರಿಸ್ತಾ ಇದ್ರು ಅದರಿಂದ ತುಂಬ ಜನ ಎಲ್ಲ ಡಿಸ್ಟಿಕ್ ಕಡೆಯಿಂದನೂ ತುಂಬ ಜನ ಬಂದಿದ್ದರು. ನಾವು ಕೂಡ ಹೋಗಿದ್ವಿ. ನೂಕು ನೂಗ್ಲು ಬಂದಿತ್ತು ಜನಸಾಗರ ಸಾಗರ. ಹೊರಗಡೆಯಿಂದಲೇ ತುಂಬ ಜನ ಇಲ್ಲಿ ಬೆಂಗಳೂರಿಂದ ಹೋಗೋರಿಗೆ ಹೋಗ್ಬೋದು ಆರಾಮಾಗಿ. ಕ್ಯೂ ಅಂತೂ 1/2 ಕಿಲೋಮೀಟರ್ ಮೇಲೆ ಕ್ಯೂ. ಕ್ಯೂವಿಂದ ಬಂದಮೇಲೆ ಈ ರೀತಿ ಇಲ್ಲಿ ಅಭಿಷೇಕ ಕೂಡ ನಡೀತಾ ಇದೆ. ನಾನು ಡೈರೆಕ್ಟಾಗಿ ಮೊಬೈಲ್ ಹಿಡ್ಕೊಂಡಿದ್ದೆ. ಅದಕ್ಕೋಸ್ಕರ ಡೈರೆಕ್ಟ್ ನಾನು ಒಳಗಡೆ ಬಂದುಬಿಟ್ಟೆ. ಬಂದು ಕಿಸಿಂದು ಹೋಗ್ಬಿಟ್ಟು ಅಲ್ಲಿ ನೋಡ್ಬೋದು ಎಂತೆಂಥ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಅವ್ರಿಗೆ ನಡೆಯೋಕ್ಕಾಗದೇ ಇರೋರು ಅವರೆಲ್ಲನೂ ಆ ದರ್ಶನನ ತಗೊಳ್ಳೋಕ್ಕೆ ಬಂದಿದ್ದಾರೆ. ಇನ್ನೂ ಸ್ವಾಮೀಜಿಗಳು ಬಂದಿಲ್ಲ, ಅವ್ರಿಗೋಸ್ಕರನ ವೇಟಿಂಗು. ನೀವೇನು ನೋಡ್ತಾ ಇದ್ರ ಇಲ್ಲಿ ಅಭಿಷೇಕ ಕೂಡ ಡೈಲಿ ನಡೆಯುತ್ತೆ. ಅದನ್ನು ಕೂಡ ಜಿ ಕನ್ನಡದಲ್ಲಿ ತೋರಿಸ್ತಾ ಇದ್ರು, ನಾವು ಅದನ್ನು ನೋಡ್ತಾ ಇದ್ದೆ. ಅದರಿಂದ ನಮ್ಮ ಅಮ್ಮ ಕೂಡ ಹೇಳಿದ್ರು ಒಂದ್ಸಲ ಹೋಗಿ ಮೀಟ್ ಮಾಡಿ ಬರೋಣ ಅಂತೇಳಿ. ಅದಕ್ಕೆ ಹೋಗೋಣ ಅಂತೇಳಿ ಹೋಗೋಕ್ಕೆ ಆಗಿರಲಿಲ್ಲ. ನೀವೇನಾದರೂ ಆಶ್ರಮಕ್ಕೆ ಹೋಗಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅವ್ರ ಆಶ್ರಮದ ಅಡ್ರೆಸ್ಸು ಕೊಟ್ಟಿರ್ತೀನಿ. ಅಡ್ರೆಸ್ಗೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಕೂಡ ಬರ್ಬೋದು. ಇವಾಗ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ. ನಮ್ಮ ಅಮ್ಮ ಕ್ಯೂ ಹಚ್ಚಿದ್ರು, ನಾನು ಹಂಗೆ ಡೈರೆಕ್ಟಾಗಿ ಒಳಗಡೆ ಹೋಗ್ಬಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಾಮೀಜಿ ಅವರು, ಆನಂದ್ ಗುರುಜಿ ಅವರ ಮಗ ಏನಿದ್ದಾರೆ ಚಿಕ್ಕ ಸ್ವಾಮೀಜಿ, ಅವರು ಕೂಡ ಅಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಪೂಜೆಗಳನ್ನ ಮಾಡಿಬಿಟ್ಟು ಇನ್ನೂ ಅಭಿಷೇಕ ಆಗಿಲ್ಲ. ಅಭಿಷೇಕ ಆಗೋದು ಬಂದುಬಿಟ್ಟು ದೊಡ್ಡ ಸ್ವಾಮೀಜಿ ಅವರೇನಿದ್ದಾರೆ ಆನಂದ್ ಗುರುಜಿ, ಅವ್ರು ಬಂದಮೇಲೇ ಅಭಿಷೇಕ ಆಗುತ್ತೆ. ಇವಾಗ ಈಗ ಒಂದು ರೌಂಡ್ ನೋಡ್ಬಿಡೋಣ ಯಾವ ರೀತಿ ಇದೆ ಆಶ್ರಮ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಆಶ್ರಮ ಮಾತ್ರ ತುಂಬ ಚೆನ್ನಾಗಿದೆ. ಗುಡಿಸಲು ಅಲ್ಲಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈಗ ಹೋದಾಗ ಫುಲ್ ಜನಗಳು ತುಂಬಿರೋದ್ರಿಂದ ಅದೊಂಥರ ಕ್ರೌಡ್ ಆಗಿ ಜಾತ್ರೆ ಥರ ಆಗಿಬಿಟ್ಟಿತ್ತು. ಅಂದರೆ ಎಲ್ಲರೂ ದರ್ಶನನ ತಗೊಳ್ಳೋಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಒಬ್ಬರಾದ್ಮೇಲೆ ಒಬ್ಬರು ಹಂಗೆ ಬರ್ತಾನೆ ಇದ್ರು ಅಂತಲೇ ಹೇಳ್ಬೋದು. ಹಿಂಗೆ ನೋಡ್ತಾ ಇದ್ರೆ ನೀವು ಇದೇ ಆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಆಗಿ ಒಂದು 10 ನಿಮಿಷ ಆಗಿತ್ತು ಅಷ್ಟೇ. ಅಷ್ಟಲ್ಲಿ ಗುರುಗಳು ಬರ್ತಾಯಿದ್ದಾರೆ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಯಿತು. ಜನಗಳು ಒಬ್ಬರ ಮೇಲೊಬ್ಬರು ಬೀಳೋದೇನು, ನೂಕಾಡೋದೇನು. ಅಯ್ಯೋ ದೇವರೇ, ಸ್ವಾಮೀಜಿಗಳು ಬಂದರು, ಅವರ ತುಂಬ ದಿನದಿಂದ ಇತ್ತು, ನಮ್ಮ ಅಮ್ಮಂಗೂ ಆಯಿತು ನನಗೂ ಆಯಿತು ಕನಸು ನೋಡಬೇಕು ಅಂತಿತ್ತು. ಆನಂದ್ ಗುರುಜಿ ಅವ್ರನ್ನ ನೋಡಿದ್ವಿ, ಇಷ್ಟು ದಿನ ನಾವು ಟಿ ವಿಲಿ ನೋಡ್ತಾ ಇದ್ವಿ, ಇವಾಗ ಆನಂದ್ ಗುರುಜಿ ಅವ್ರನ್ನ ಡೈರೆಕ್ಟಾಗಿ ನೋಡ್ತಾ ಇದ್ವಿ. ಖುಷಿ ಆಯಿತು. ಎಲ್ಲರೂ ಕೂಡ ಅವರ ಏನಂದರೆ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲ ಸರರು ಅವ್ರ ಹಿಂದೆಯೇ ಹೋಗ್ತಾ ಇದ್ರು. ನಾನು ಅವ್ರ ಮುಂದೆ ಮೊಬೈಲ್ ಹಿಡ್ದಿರೋದ್ರಿಂದ ಮೊಬೈಲ್ ಮೀಡಿಯಾ ಅಂತೇಳಿ ಸ್ವಲ್ಪ ನಿನ್ನೊಂದು 2-3 ಕ್ಯಾಮ್ರಾಗಳಿದ್ವು ಅವ್ರನ್ನ ಸ್ವಲ್ಪ ಬಿಟ್ಟಿದ್ರು ಆರಾಮಾಗಿ ನೋಡ್ಕೊಳ್ಬೇಕು ಅಂತ. ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಯಿದ್ರು. ಅವರು ಸ್ವಾಮೀಜಿಗಳು ಹೇಳ್ತಾ ಇರೋದಂತೆ ಯಾರೂ ಕೂಡ ಕಾಲಿಗೆ ಬೀಳ್ಬೇಡ್ರಪ್ಪ, ಕಾಲಿಗೆ ಬೀಳ್ಬೇಡ್ರಪ್ಪ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಯಿದ್ರು. ಇವಾಗ ನೋಡ್ತಾ ಇದ್ರ ಇವರು ಒಂಥರ ಏನಪ್ಪ ಅಂತಂದರೆ ಇವರು ನೋಡಿರ್ಬೋದು ನೀವು ಜಿ ಕನ್ನಡದಲ್ಲಿ. ಇವರು ಏನು ಇಷ್ಟ ಆಗೋದು ಅಂದರೆ ಇವ್ರದ್ದು ಇವರು ನಮಗೆ ಯಾರಾದರೂ ಕಾಲ್ ಮಾಡಿದಾಗ ಡಿಫ್ರೆಂಟ್ ಥರ ಕಾಲ್ ಮಾಡ್ತಾರೆ ಜನರು. ಅವರಲ್ಲೂ ಕೂಡ ಅವ್ರಿಗೆ ಸಾಂತ್ವನ ಹೇಳೋ ಕೆಲಸನ ಸ್ವಾಮೀಜಿಗಳು ಮಾಡ್ತಾರೆ. ಅದು ಅದರಿಂದ ಅವ್ರು ಹೇಳಿದರೆ ಪರಿಹಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು 2 ಮಾತು ಹೇಳಿ ಅವ್ರಿಗೆ ಸಾಂತ್ವನ ಹೇಳೋ ಕೆಲಸನ ಮಾಡ್ತಾ ಇರ್ತಾರೆ. ಇವಾಗ ಅದೇನು ಏನಿತ್ತು ಅಲ್ಲಿ ಅಭಿಷೇಕ ಮಾಡುವಂಥ ಒಂದು ಪ್ಲೇಸು, ಆ ದೇವಸ್ಥಾನಕ್ಕೆ ಏನು ಇಟ್ಟಿದ್ರು ಅಲ್ಲಿ ಅಲ್ಲಿಗೆ ಬಂದರು. ಬಂದ್ಬಿಟ್ಟು ಒಂದು 2 ನಿಮಿಷ ಈಗ ಎಲ್ಲರ ಜೊತೆ ಮಾತಾಡ್ತಾರೆ. ಸ್ವಾಮಿಯನ್ನು ದರ್ಶನ ಮಾಡ್ತಿರ್ತಕ್ಕಂಥ ನೀವು ಪವಿತ್ರವಾಗಿರ್ತಕ್ಕಂಥ
ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ದರ್ಶಕ ಆ ಕಡೆ ಬನ್ನಿ ಬನ್ನಿ ಹೊರಗಡೆ ಬಂದವರು ಸಾಮೀಜಿ ಬನ್ನಿ ಬನ್ನಿ ಹೊರಗಡೆ ಬಂದವರು ಬನ್ನಿ ಸಾಮೀಜಿ ಇಡ್ಕೋ 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 ಸರ್ಕಲ್ 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 ಓ ನಿಧಾನ 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 ಯಾಕೆ ಯಾಕೆ ಸರ್ಕಲ್ ಸರ್ಕಲ್ ಇಂದ ಸರ್ಕಲ್ ಸ್ವಾಮೀಜಿ ಸರ್ಕಲ್ 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 ಅವರೇ ಬರ್ತಾ ಇರ್ತಾನ ಅವರೇ ಬರ್ತಾ ಇದ್ದಾರೆ ಅತ್ತ ಮಾಡ್ತಾರೆ ಹೇಳೋ ಮಾತು ದಯವಿಟ್ಟು ಕೇಳಿ ನಾನು ಬಂದಿರೋದು ನನ್ನ ಅಭಿಮಾನಿಗಳು ನೋಡ್ಲಿಕ್ಕೆ ಸುಮ್ಮನೆ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಡಿ ಬನ್ನಿ ಸೈಡ ಯಾರು ಬರಬೇಡ್ರಿ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಗೋವಿಂದ
يوري 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 يوري